ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಅಥಾತೋ ಮಹಾಚತುಷ್ಪಾದಮಧ್ಯಾಯಂ ವ್ಯಾಖ್ಯಾಸ್ಯಾಮಃ. ಇತಿಹಸ್ಮಾಹ ಭಗವಾನಾತ್ರೇಯಃ. ಚತುಷ್ಪಾದಂ ಷೋಡಶಕಲಂ ಭೇಷಜಮಿತಿ ಭಿಷಜೋ ಭಾಷಂತೆ ಯದುಕ್ತಂ ಪೂರ್ವಾಧ್ಯಾಯೇ ಷೋಡಶಗುಣಮಿತಿ ತದ್ಭೇಷಜಂ ಯುಕ್ತಿಯುಕ್ತಮಲಮಾರೋಗ್ಯಾಯೇತಿ ಭಗವಾನ್ ಪುನರ್ವಸುರಾತ್ರೇಯಃ. ನೇತಿ ಮೈತ್ರೇಯಃ ಕಿಂ ಕಾರಣಂ ದೃಶ್ಯಂತೆ ಹ್ಯಾತುರಾಃ ಕೇಚಿದುಪಕರಣವಂತಶ್ಚ ಪರಿಚಾರಕ ಸಂಪನ್ನಾಶ್ಚಾತ್ಮವಂತಶ್ಚ ಭಿಷಗ್ಭಿರನುಷ್ಠಿತಾಃ ಸಮುತ್ತಿಷ್ಠಮಾನಾಃ ತಥಾಯುಕ್ತಾಶ್ಚಾಪರೇ ನಿಯಮಾನಾಃ ತಸ್ಮಾದ್ ಭೇಷಜಮಕಿಂಚಿತ್ಕರಂ ಭವತಿ ತದ್ಯಥಾ ಶ್ವಭ್ರೇ ಸರಸಿ ಚ ಪ್ರಸಿಕ್ತಮಲ್ಪಮುದಕಂ ನದ್ಯಾಂ ವಾ ಸ್ಯಂದಮಾನಾಯಾಂ ಪಾಂಸುಧಾನೇ ವಾ ಪಾಂಸುಮುಷ್ಠಿಃ ಪ್ರಕೀರ್ಣ ಇತಿ. ತಥಾಪರೇ ದೃಶ್ಯಂತೆ ಅನುಪಕರಣಾಶ್ಚ ಅಪರಿಚಾರಕಾಶ್ಚ ಅನಾತ್ಮವಂತಶ್ಚ ಅಕುಶಲೈಶ್ಚ ಭಿಷಗ್ಭಿರನುಷ್ಠಿತಾಃ ಸಮುತ್ತಿಷ್ಠಮಾನಾಃ ತಥಾಯುಕ್ತಾ ಮ್ರಿಯಮಾಣಾಶ್ಚಾಪರೇ ಯತಶ್ಚ ಪ್ರತಿಕುರುವನ್ ಸಿದ್ಧ್ಯತಿ ಪ್ರತಿಕುರುವನ್ ಮ್ರಿಯತೆ ಅಪ್ರತಿಕುರುವನ್ ಸಿದ್ಧ್ಯತಿ ಅಪ್ರತಿಕುರುವನ್ ಮ್ರಿಯತೆ ತತಶ್ಚಿಂತ್ಯತೆ ಭೇಷಜಮಭೇಷಜೇನಾವಿಶಿಷ್ಟಮಿತಿ. ಮೈತ್ರೇಯ ಮಿಥ್ಯಾ ಚಿಂತ್ಯತ ಇತ್ಯಾತ್ರೇಯಃ ಕಿಂ ಕಾರಣಂ ಯೇ ಹ್ಯಾತುರಾಃ ಷೋಡಶಗುಣಸಮುದಿತೇನಾನೇನ ಭೇಷಜೇನೋಪಪದ್ಯಮಾನಾ ಮ್ರಿಯಂತ ಇತ್ಯುಕ್ತಂ ತದನುಪಪನ್ನಂ ನಹಿ ಭೇಷಜ ಸಾಧ್ಯಾನಾಂ ವ್ಯಾಧೀನಾಂ ಭೇಷಜಮಕಾರಣಂ ಭವತಿ. ಯೇ ಪುನರಾತುರಾಃ ಕೇವಲಾದ್ ಭೇಷಜಾದೃತೆ ಸಮುತ್ತಿಷ್ಠಂತೆ ನ ತೇಷಾಂ ಸಂಪೂರ್ಣ ಭೇಷಜೋಪಪಾದನಾಯ ಸಮುತ್ಥಾನ ವಿಶೇಷೋ ನಾಸ್ತಿ. ಯಥಾ ಹಿ ಪತಿತಂ ಪುರುಷಂ ಸಮರ್ಥಮುತ್ಥಾನಾಯೋತ್ಥಾಪಯನ್ ಪುರುಷೋ ಬಲಮಸ್ಯೋಪಾದಧ್ಯಾತ್ ಸ ಕ್ಷಿಪ್ರತರಮಪರಿಕ್ಲಿಷ್ಟ ಏವೋತ್ಥಿಷ್ಟೇ ತದ್ವತ್ ಸಂಪೂರ್ಣ ಭೇಷಜೋಪಲಂಭಾದಾತುರಾಃ ಯೇ ಚಾತುರಾಃ ಕೇವಲಾದ್ ಭೇಷಜಾದಪಿ ನಿಯಂತೆ ನಚ ಸರ್ವ ಏವ ತೇ ಭೇಷಜೋಪಪನ್ನಾಃ ಸಮುತ್ಥಿಷ್ಟೇರನ್ ನಹಿ ಸರ್ವೇ ವ್ಯಾಧಯೋ ಭವಂತ್ಯುಪಾಯ ಸಾಧ್ಯಾಃ ನ ಚೋಪಾಯ ಸಾಧ್ಯಾನಾಂ ವ್ಯಾಧೀನಾಂ ಅನುಪಾಯೇನ ಸಿದ್ಧಿರಸ್ತಿ ನ ಚಾಸಾಧ್ಯಾನಾಂ ವ್ಯಾಧೀನಾಂ ಭೇಷಜ ಸಮುದಾಯೋ ಅಯಮಸ್ತಿ ನ ಹ್ಯಲಂ ಜ್ಞಾನವಾನ್ ಭಿಷಂ ಮುಮೂರ್ಷು ಮಾತುರಮುತ್ಥಾಪಾಯಿತುಂ ಪರೀಕ್ಷ್ಯಕಾರಿಣೋ ಹಿ ಕುಶಲಾ ಭವಂತಿ ಯಥಾ ಹಿ ಯೋಗಜ್ಞೋಭ್ಯಾಸ ನಿತ್ಯ ಇಶ್ವಾಸೋ ಧನುರಾಧಾಯೇಷು ಮತ್ಸ್ಯನ್ನಾತಿ ವಿಪ್ರಕೃಷ್ಟೇ ಮಹತಿ ಕಾಯೇ ನಾಪರಾಧವಾನ್ ಭವತಿ ಸಂಪಾದಯತಿ ಚೇಷ್ಟಕಾರ್ಯಂ ತಥಾ ಭಿಷಕ್ ಸ್ವಗುಣಸಂಪನ್ನ ಉಪಕರಣವಾನ್ ವೀಕ್ಷ್ಯ ಕರ್ಮಾರಂಭಮಾಣಃ ಸಾಧ್ಯರೋಗಮನಪರಾಧಃ ಸಂಪಾದಯತ್ಯೇವಾತುರಮಾರೋಗ್ಯೇಣ ತಸ್ಮಾನ್ನ ಭೇಷಜಮಭೇಷಜಾ ವಿಶಿಷ್ಟಂ ಭವತಿ. ಇದಂ ಚ ನ ಪ್ರತ್ಯಕ್ಷಂ ಯದಾತುರೇಣ ಭೇಷಜೇನಾತುರಂ ಚಿಕಿತ್ಸಾಮಃ ಕ್ಷಾಮಮಕ್ಷಾಮೇಣ ವೃಷಂ ಚ ದುರ್ಬಲಮಾಪ್ಯಾಯಯಾಮಃ ಸ್ಥೂಲಂ ಮೇದಸ್ವಿನಮಪತರ್ಪಯಾಮಃ ಶೀತೇನೋಷ್ಣಾಭಿಭೂತಮುಪಚಾರಾಮಃ ನ್ಯೂನಾನ್ ಧಾತೂನ್ ಪೂರಯಾಮಃ ವ್ಯತಿರಿಕ್ತಾನ್ ಹ್ರಾಸಯಾಮಃ ವ್ಯಾಧೀನ್ ಮೂಲವಿಪರ್ಯಯೇಣೋಪಚರಂತಃ ಸಮ್ಯಕ್ ಪ್ರಕೃತೌ ಸ್ಥಾಪಯಾಮಃ ತೇಷಾಂ ನಸ್ತಥಾ ಕುರ್ವತಾಮಯಂ ಭೇಷಜ ಸಮುದಾಯಃ ಕಾಂತತಮೋ ಭವತಿ. ಸಾಧ್ಯಾಸಾಧ್ಯ ವಿಭಾಗಜ್ಞೋ ಜ್ಞಾನಪೂರ್ವಂ ಚಿಕಿತ್ಸಕಃ ಕಾಲೇ ಚಾರಭತೆ ಕರ್ಮ ಯತ್ತತ್ ಸಾಧಯತಿ ಧ್ರುವಂ ಅರ್ಥವಿದ್ಯಾಯ ಶೋಹಾನಿಮುಪಕ್ರೋಶಮಸಂಗ್ರಹಂ ಪ್ರಾಪ್ನುಯಾನ್ನಿಯತಂ ವೈದ್ಯೋ ಯೋ ಸಾಧ್ಯಂ ಸಮುಪಾಚರೇತ್ ಸುಖಸಾಧ್ಯಂ ಮತಂ ಸಾಧ್ಯಂ ಕೃಚ್ಛ್ರಸಾಧ್ಯಮಥಾಪಿ ಚ ದ್ವಿವಿಧಂ ಚಾಪ್ಯಸಾಧ್ಯಂ ಸ್ಯಾತ್ ಯಾಪ್ಯಂ ಯಚ್ಚಾನುಪಕ್ರಮಂ ಸಾಧ್ಯಾನಾಂ ತ್ರಿವಿಧಶ್ಚಾಲ್ಪಮಧ್ಯಮೋತ್ಕೃಷ್ಟತಾಂ ಪ್ರತಿ ವಿಕಲ್ಪೋ ನತ್ವ ಸಾಧ್ಯಾನಾಂ ನಿಯತಾನಾಂ ವಿಕಲ್ಪನಾ ಏತವ ಪೂರ್ವರೂಪಾಣಿ ರೂಪಾಣ್ಯಲ್ಪಾನಿ ಯಸ್ಯ ಚ ನ ಚ ತುಲ್ಯಗುಣೋ ದೂಷ್ಯೋ ನ ದೋಷಃ ಪ್ರಕೃತಿರ್ಭವೇತ್.
न च कालगुणस्तुल्यो न देशो दुरुपक्रमः गतिरेकानवत्वं च रोगस्योपद्रवो न च दोषश्चैकः समुत्पत्तौ देहः सर्वौषधक्षमः चतुष्पादोपपत्तिश्च सुखसाध्यस्य लक्षणम् निमित्तपूर्वरूपाणां रूपाणां मध्यमे बले कालप्रकृतिदूष्याणां सामान्येऽन्यतमस्य च गर्भिणीवृद्धबालानां नात्युपद्रवपीडितं शस्त्रक्षाराग्निकृत्यानां मनवं कृच्छ्रदेशजं विद्यादेकपथं रोगं नातिपूर्णचतुष्पदं द्विपथं नातिकालं वा कृच्छ्रसाध्यं द्विदोषजं शेषत्वादायुषो याप्यमसाध्यं पथ्यसेवया लब्धाल्पसुखमल्पेन हेतुनाशुप्रवर्तकं गंभीरं बहुधातुस्थं मर्मसन्धिसमाश्रितं नित्यानुशायिनं रोगं दीर्घकालमवस्थितं विद्याद्विदोषजं तद्वत्प्रत्याख्येयं त्रिदोषजं क्रियापथमतिक्रान्तं सर्वमार्गानुसारिणम् औत्सुक्यारतिसम्मोहकरमिन्द्रियनाशनं दुर्बलस्य सुसंवृद्धं व्याधिं सारिष्ठमेव च भिषजा प्राक्परीक्ष्यैवं विकाराणां स्वलक्षणं पश्चात्कर्मसमारम्भः कार्यः साध्येषु धीमता साध्यासाध्यविभागज्ञो यः सम्यक् प्रतिपत्तिमान् न स मैत्रेयतुल्यानां मिथ्या बुद्धिं प्रकल्पये इहौषधं पादगुणाः प्रभवो भेषजाश्रयः आत्रेयमैत्रेयमति मतिद्वैविध्यनिश्चयः चतुर्विधविकल्पाश्च व्याधयः स्वस्वलक्षणाः उक्ता महाचतुष्पादे येष्वायत्तं भिषग्जितम् इत्यग्निवेशकृते तन्त्रे चरकप्रतिसंस्कृते श्लोकस्थाने महाचतुष्पादो नाम दशमोऽध्यायः।